ಜುಲೈ ಹತ್ತು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಮಾತನಾಡಿಕೊಂಡರು ಲೋಕ ನಾಲ್ಕು ಇಪ್ಪತ್ತೆರಡು ಇದು ಆದಷ್ಟು ಮಟ್ಟಿಗೆ ಕರ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವ ಎಲ್ಲರಿಗೆ ಸತ್ಯ ಸಂಗತಿಯಾಗಿರಬೇಕು ಅವರ ಮಾತುಗಳು ರಸವತ್ತಾಗಿರಬೇಕು ಮತ್ತು ಹದವಾಗಿದ್ದು ಸತ್ಯ ತುಂಬಿದ ಹೃದಯದಿಂದ ಸಹಾನುಭೂತಿ ಮತ್ತು ಪ್ರೀತಿಯಿಂದ ತುಳುಕುತ್ತ ಕೇಳುವವರ ಹಿತಕ್ಕಾಗಿ ಅವರ ಬಾಯಿಂದ ಹೊರಬರಬೇಕು ಅವರ ಮಾತುಗಳು ಯಾವಾಗಲೂ ಎಲ್ಲೆ ಮೀರದೆ ಮಿತವಾಗಿದ್ದು ನೀತಿ ಮತ್ತು ಸಕಾರಣವಾಗಿ ಕರ್ತನ ವಾಕ್ಯಾನುಸಾರವಾಗಿರಬೇಕು ಅವರ ನಡವಳಿಕೆ ರೀತಿ ನೀತಿ ಎಲ್ಲವೂ ಜೀವವುಳ್ಳ ಪತ್ರದಂತಿದ್ದು ಅವರ ವೈರಿಗಳು ಅವರಲ್ಲಿನ ಜ್ಞಾನವನ್ನು ಕಂಡು ಆಶ್ಚರ್ಯಪಟ್ಟು ಇವರು ಕ್ರಿಸ್ತನಲ್ಲಿದ್ದು ಕಲಿತವರಲ್ಲವೇ ಎಂಬುದಾಗಿ ಗುರುತಿಸುವಂತಾಗಬೇಕು ಆಮೇನ್